ಕ್ಯಾಪಿಟಲ್ ಹೋಟೆಲ್ ಕಡೆಗೆ ವೀಕ್ಷಕರು ಮುಖ ಮಾಡಿದ್ದಾರೆ ನಿಂದ ನೇರವಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಇಬ್ಬರೂ ಕೂಡ ಕ್ಯಾಪಿಟಲ್ ಹೋಟೆಲ್ ಕಡೆಗೆ ಹೊರಟಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಏಳು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಇರೋ ಹಿನ್ನೆಲೆಯಲ್ಲಿ ನೇರವಾಗಿ ಕ್ಯಾಪಿಟಲ್ ಹೋಟೆಲ್ಗೆ ಹೋಗೋ ಮೂಲಕವಾಗಿ ಅಲ್ಲಿ ಕೆಲ ಹೊತ್ತುಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಆ ನಂತರದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಮುಂಚಿತವಾಗಿ ಕೆಲ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಬಹುದು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಇದ್ದಾರೆ ಅವರ ಜೊತೆಗೆ ಸಿ ಟಿ ಅವರು ಕೂಡ ಇದ್ದಾರೆ ಕಾರ್ನಲ್ಲಿ ನಲ್ಲಿ ಈಗ ಹೊರಟಿದ್ದಾರೆ ಸಿಟಿ ರವಿ ಅವರು ಅವರ ಜೊತೆಗೆ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಅವರನ್ನ ಸಿ ಟಿ ರವಿ ಅವರೇ ಕರೆದುಕೊಂಡು ಹೋಗ್ತಾ ಇದ್ದಾರೆ ನೇರವಾಗಿ ಈಗ ಕ್ಯಾಪಿಟಲ್ ಹೋಟೆಲ್ಗೆ ತೆರಳುತ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದ ನಂತರದಲ್ಲಿ ಅವರಿಗೆ ಸ್ವಾಗತವನ್ನ ಕೋರಿದ್ರು ಕೆಲ ನಾಯಕರು ಈಗ ನೇರವಾಗಿ ಅವರನ್ನ ಕರೆದುಕೊಂಡು ಕ್ಯಾಪಿಟಲ್ ಹೋಟೆಲ್ನತ್ತ ಹೋಗ್ಲಾಗ್ತಾ ಇದೆ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಆಗಮನ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಅವರು ಶಾಸಕಾಂಗ ಪಕ್ಷದ ಸಭೆ ಕಡೆ ಮುಖ ಮಾಡ್ತಾರೆ ಏಳು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಇರೋ ಹಿನ್ನೆಲೆಯಲ್ಲಿ ಅಷ್ಟರೊಳಗಾಗಿ ಅವರು ಕ್ಯಾಪಿಟಲ್ ಹೋಟೆಲ್ಗೆ ಹೋಗಿ ಕೆಲ ಹೊತ್ತುಗಳ ಕಾಲ ವಿಶ್ರಾಂತಿ ಪಡೆದು ನಂತರದಲ್ಲಿ ಆ ನಾಯಕರ ಜೊತೆಗೆ ಸಂಬಂಧಿತ ಚರ್ಚೆ ನಡೆಸಿದ್ರು ನಡೆಸಬಹುದು ಇಲ್ಲದಿದ್ರೆ ನೇರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಾಜರಾದರೂ ಆಗಬಹುದು ಸದ್ಯ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಬಿಜೆಪಿಯಿಂದ ಕೇಂದ್ರದಿಂದ ಕಳಿಸಿದಂತಹ ವೀಕ್ಷಕರಾಗಿ ಆಗಮಿಸಿದ್ದಾರೆ ಇವರ ಬಳಿಯೇ ನೂತನ ಮುಖ್ಯಮಂತ್ರಿ ಯಾರು ಅನ್ನೋ ಆಯ್ಕೆಯನ್ನ ಕೊಟ್ಟು ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಆ ಪೈಕಿ ಎರಡು ಹೆಸರು ಇದೆ ಅನ್ನುವಂತಹ ವಿಚಾರ ಅದು ಬಸವರಾಜ ಬೊಮ್ಮಾಯಿ ಮತ್ತು ಅರವಿಂದ್ ಬೆಲ್ಲದ್ ಅವರ ಹೆಸರು ಇದರಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಯಾರಿಗೆ ಹೆಚ್ಚು ಬೆಂಬಲ ಇದೆ ಏನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ ಗಮನಕ್ಕೆ ತರೋದು ಈ ವೀಕ್ಷಕರ ಕರ್ತವ್ಯವಾಗಿರುತ್ತೆ ಅದರ ಸಲುವಾಗಿ ಈಗ ಆ ಪ್ರಕ್ರಿಯೆಗೆ ಚಾಲ್ ಸಿಗುವಂತಹ ಸಮಯ ವೀಕ್ಷಕರ ಆಗಮನ ಆಗಿದೆ ಎಲ್ಲವೂ ಕೂಡ ಕ್ವಿಕ್ ಆಗಿ ಮುಗಿಸ್ತಾ ಇದ್ದಾರೆ ಅಷ್ಟೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಆ ಬೆನ್ನಲ್ಲೇ ಎಲ್ಲಾ ಸಚಿವರು ಕೂಡ ಮಾಜಿ ಸಚಿವರಾದ್ರು ಅದರ ನಂತರದ ಪ್ರಕ್ರಿಯೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಇನ್ನೂವರೆಗೂ ಕೂಡ ಅದು ಗೌಪ್ಯತೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಆದರೆ ಕೆಲ ಹೆಸರುಗಳಂತೂ ಮುಂಚೂಣಿಯಲ್ಲಿ ಇದೆ ಚಾಲ್ತಿಯಲ್ಲಿವೆ ಸೊ ಆ ಹೆಸರುಗಳೇ ಈಗ ಹೈಕಮಾಂಡ್ನ ಆಯ್ಕೆಯಾಗಿದೆಯೋ ಅಥವಾ ಹೊರತಾದಂತಹ ಬದಲಾವಣೆಗಳನ್ನು ತರಬಹುದು ಅನಿರೀಕ್ಷಿತ ಮುಖ್ಯಮಂತ್ರಿಯ ಆಯ್ಕೆಯನ್ನು ಮಾಡಬಹುದು ಏನು ಅಂತ ಕಾದು ನೋಡಬೇಕು ಒಟ್ನಲ್ಲಿ ಎರಡು ಹೆಸರಂತೂ ಈಗ ಸದ್ಯ ಚಾಲ್ತಿಯಲ್ಲಿದೆ ಅದು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂಥವ್ರು ಇವರಿಬ್ಬರಲ್ಲಿ ಯಾರನ್ನ ಅಂತಿಮಗೊಳಿಸ್ತಾರೆ ಇವತ್ತೇ ಘೋಷಣೆ ಮಾಡ್ತಾರಾ ಅಥವಾ ನಾಳೆವರೆಗೂ ಕಾಯ್ದಿರಿಸ್ತಾರಾ ಇದೆಲ್ಲವೂ ಕೂಡ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸ್ತಾ ಇದೆ ಈಗಷ್ಟೇ ಆ ಒಂದು ಪ್ರಕ್ರಿಯೆ ಆರಂಭ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಕೇಂದ್ರದಿಂದ ವೀಕ್ಷಕರ ಆಗಮನ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಇಬ್ಬರು ಕೂಡ ಅಲ್ಲಿ ಇದ್ದಾರೆ ಅವರನ್ನ ನೀವು ಯಾರನ್ನ ಆಯ್ಕೆ ಮಾಡ್ತಿದ್ದೀರಿ ಯಾವ ಸಮುದಾಯದವರನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಕೇಳಿದ್ರೆ ಈಗ ಅವ್ರು ಏನನ್ನು ಹೇಳಲ್ಲ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನೇ ನಡ್ಕೊಳ್ತಿದ್ದೀವಿ ಅಂತ ಅಷ್ಟೇ ಅವ್ರು ಹೇಳಲಿಕ್ಕೆ ಸಾಧ್ಯ ಯಡಿಯೂರಪ್ಪ ಭೇಟಿಯಾದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಅವರ ಮಾತುಕತೆಯನ್ನು ಮುಗಿಸಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಶಾಸಕಾಂಗ ಸಭೆಗೂ ಮುನ್ನ ಅರುಣ್ ಸಿಂಗ್ ಅವರು ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು ಈಗ ಕೆ ಕೆ ಗೆಸ್ಟ್ ಹೌಸ್ ಹತ್ತಾ ಹೊರಟಿದ್ದಾರೆ ಯಡಿಯೂರಪ್ಪ ಭೇಟಿಯಾದರೂ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಕೆಲ ಹೊತ್ತುಗಳ ಕಾಲ ಯಡಿಯೂರಪ್ಪನವರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ರು ಆ ನಂತರದಲ್ಲಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಕೆಕೆ ಗಸ್ಟ್ ಹೌಸ್ ಹತ್ತ ಮುಖ ಮಾಡಿದ್ದಾರೆ ಅರುಣ್ ಸಿಂಗ್ ಅವರು ಕೆಲ ಹೊತ್ತುಗಳ ಕಾಲ ಅರುಣ್ ಸಿಂಗ್ ಅವರು ಅಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗ್ತಾರೆ ಅನ್ನುವುದು ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಭೇಟಿ ಸಂಬಂಧಿತವಾದಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಮಗದೊಂದು ಕಡೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಬಿಜೆಪಿಯ ವೀಕ್ಷಕರ ಟೀಮ್ ಈಗ ಅಲ್ಲಿಂದ ನಿರ್ಗಮಿಸಿದೆ ವಿಮಾನ ನಿಲ್ದಾಣದಿಂದ ಅವರ ಜೊತೆಗೆ ಸಿಟಿ ರವಿ ಅವರು ಕೂಡ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಇಬ್ಬರನ್ನ ಸಿಟಿ ರವಿ ಅವರ ನೇತೃತ್ವದಲ್ಲಿ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ನೇರವಾಗಿ ವಿಮಾನ ನಿಲ್ದಾಣದಿಂದ ಅವರು ಕ್ಯಾಪಿಟಲ್ ಹೋಟೆಲ್ಗೆ ಹೋಗ್ತಾರೆ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ ಕ್ಯಾಪಿಟಲ್ ಹೋಟೆಲ್ಗೆ ಹೋದ ನಂತರದಲ್ಲಿ ಏಳು ಗಂಟೆಗೆ ಆರಂಭವಾಗುವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅದಕ್ಕೂ ಮುಂಚಿತವಾಗಿ ಯಾವುದೇ ನಾಯಕರು ಅವ್ರನ್ನ ಭೇಟಿ ಮಾಡಿ ಏನೇ ಲಾಭಿಯನ್ನ ನಡೆಸೋ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಅದೇನು ವರ್ಕ್ಔಟ್ ಆಗಲಾರದು ಅಂತ ಕಾಣುತ್ತೆ ಯಾಕಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಇಂದ ನಿಶ್ಚಯ ಆಗಿ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಏನಿದ್ರು ಅದನ್ನ ಆಲಿಸೋದಷ್ಟೇ ಈ ವೀಕ್ಷಕರ ಒಂದು ಕೆಲಸವಾಗಿರುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ ಕಳಿಸಿರುವಂತಹ ಹೆಸರಲ್ಲಿ ಯಾವುದು ಅಂತಿಮವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಥವಾ ಅಂತಿಮಗೊಳಿಸಿಕೊಂಡು ಬಂದು ಅದನ್ನ ಅವರ ಮುಂದೆ ಪ್ರಕಟ ಮಾಡೋದಷ್ಟೇ ಇವತ್ತಿನ ಪ್ರಕ್ರಿಯೆನ ಅದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ ಎಲ್ಲ ಶಾಸಕರ ಚಿತ್ತ ಈಗ ಶಾಸಕಾಂಗ ಪಕ್ಷದತ್ತ ಇದೆ ಹೇಗಿದ್ರು ಈಗ ಅರುಣ್ ಸಿಂಗ್ ಅವರು ಬಂದಾಗಿತ್ತು ಆಗಿತ್ತು ಬೆಳಗ್ಗೆನೆ ಈ ಕಡೆಗೆ ವೀಕ್ಷಕರು ಕೂಡ ಈಗ ಬಂದ್ ನೆಕ್ಸ್ಟ್ ಶಾಸಕಾಂಗ ಪಕ್ಷ ಆರಂಭವಾಗುವುದು ಏಳು ಗಂಟೆಗೆ ಎಲ್ಲಾ ಶಾಸಕರ ಸಮ್ಮುಖದಲ್ಲಿ ನೂತನ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ಆರಂಭವಾಗುತ್ತೆ ಸೊ ಯಾರ ಹೆಸರು ಅಂತಿಮಗೊಳ್ಳುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಎರಡು ಹೆಸರು ಸದ್ಯ ಚಾಲ್ತಿಯಲ್ಲಿದೆ ಒಟ್ಟು ನಾಲ್ಕು ಹೆಸರುಗಳ ಪೈಕಿ ದಿಢೀರ್ ಬೆಳವಣಿಗೆ ಹಿನ್ನೆಲೆಯಲ್ಲಿ ಎರಡು ಹೆಸರುಗಳನ್ನ ಕೈ ಬಿಡಲಾಗಿದೆ ಮಾಹಿತಿ ಕೂಡ ಇದೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗುತ್ತೆ ಲಿಂಗಾಯತ ನಾಯಕರಿಗೆ ಮತ್ತೆ ಸಿಎಂ ಸ್ಥಾನ ಸಿಗೋದು ನಿಶ್ಚಿತ ಅನ್ನೋ ರೀತಿಯಲ್ಲಿ ಇದೆ ಯಾಕಂದ್ರೆ ಎರಡು ಹೆಸರುಗಳು ಕೂಡ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಯಡಿಯೂರಪ್ಪನವರ ಉತ್ತರಾಧಿಕಾರಿ ಲಿಂಗಾಯತ ಸಮುದಾಯದವರೇ ಆಗಬಹುದು ಇಬ್ಬರಲ್ಲಿ ಒಬ್ಬರ ಹೆಸರು ಅಂತಿಮಗೊಳ್ಳಬಹುದು ಲಿಂಗಾಯತ ಸಮುದಾಯದ ಅರವಿಂದ ಬಲ್ಲದ್ ಅದೇ ಲಿಂಗಾಯತ ಸಮುದಾಯದ ಬಸವರಾಜ ಬೊಮ್ಮಾಯಿ ಈ ಎರಡು ಹೆಸರ ಪೈಕಿ ಯಾರಿಗೆ ಸಿಗುತ್ತೆ ಮುಖ್ಯಮಂತ್ರಿ ಸ್ಥಾನ ಅರವಿಂದ್ ಬಲ್ಲತ್ ಬೊಮ್ಮಾಯಿ ಪೈಕಿ ಒಬ್ಬರಿಗೆ ಸಿಎಂ ಸ್ಥಾನ ಸಿಗುತ್ತೆ ಇವರ ಇಬ್ಬರ ನಡುವಿನ ಫೈಟ್ನಲ್ಲಿ ಯಾರಿಗೆ ಹೆಚ್ಚು ಆದ್ಯತೆ ಸಿಗಬಹುದು ಯಡಿಯೂರಪ್ಪನವರ ಉತ್ತರಾಧಿಕಾರಿ ಯಾರು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋದು ಪಕ್ಕಾ ಆಗಿತ್ತು ಅವರಲ್ಲಿ ಯಾರು ಅನ್ನೋ ಅಂತಿಮ ಹೆಸರು ಈಗ ಘೋಷಣೆ ಆಗೋ ಸಮಯ ಶುರುವಾಗ್ತಾ ಇದೆ ಏಳು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದನ್ನ ರಿವೀಲ್ ಮಾಡ್ತಾರೋ ಅಥವಾ ಚರ್ಚೆಗೆ ಒಳಪಡಿಸಿ ಅಭಿಪ್ರಾಯಗಳನ್ನಷ್ಟೇ ಕ್ರೋಢೀಕರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಎರಡು ಹೆಸರುಗಳು ಈಗ ಅಂತಿಮವಾಗಿ ಹೈಕಮಾಂಡ್ ಫೈನಲ್ ಮಾಡಿದೆ ಆ ಫೈನಲ್ ಫೈಟ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಅರವಿಂದ್ ಬೆಲ್ಲತ್ ಇಬ್ಬರ ನಡುವಿನ ಈ ಫೈಟ್ನಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಒದಗಿಸಿದಂತೆ ಆಗತ್ತೆ ಉದ ಯಡಿಯೂರಪ್ಪನವರ ಉತ್ತರಾಧಿಕಾರಿಯಾಗಿ ಲಿಂಗಾಯತ ಸಮುದಾಯದವರನ್ನೇ ತಂದ್ವಿ ಅನ್ನೋದು ಹೈಕಮಾಂಡ್ನ ಒಂದು ನಿಲುವಾಗುತ್ತೆ ಆದರೆ ಈ ಇಬ್ಬರ ಪೈಕಿ ಯಾವ ಮಾನದಂಡದ ಮೇಲೆ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು ಹಿರಿತನದ ಆಧಾರದ ಮೇಲೋ ಅಥವಾ ಹೊಸಬರಿಗೆ ಆದ್ಯತೆ ಕೊಟ್ಟು ನೋಡೋಣ ಅನ್ನುವಂತಹ ಪ್ರಯೋಗವನ್ನು ನಡೆಸಬಹುದಾ ಏನು ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ಇವತ್ತೇ ನೂತನ ಮುಖ್ಯಮಂತ್ರಿಯ ಆಯ್ಕೆಯಾಗಿ ನಾಳೆನೆ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಬಹುದಾದ ಸಾಧ್ಯತೆ ಇದೆ ನಾಳೆ ಸಂಜೆ ಪ್ರಮಾಣ ವಚನ ಸ್ವೀಕರಿಸಬಹುದಾದ ಸಾಧ್ಯತೆ ಇವತ್ತೇ ಫೈನಲ್ ಆಗಲಿದೆಯಾ ಹಾಗಾದ್ರೆ ನೂತನ ಮುಖ್ಯಮಂತ್ರಿಯ ಹೆಸರು ಯಾರಾಗಲಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಇವತ್ತು ಪ್ರಕಟಿಸಿ ನಾಳೆನೆ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯ ನಂತರದಲ್ಲಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾಳಿನ ಪ್ರಮಾಣ ವಚನಕ್ಕೆ ಸಮಯವನ್ನು ಕೋರುವ ಸಾಧ್ಯತೆ ಇದೆ ನಾಳೆ ಸಂಜೆನೇ ವಚನ ನಡೀಬಹುದಾದ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲೇ ನೂತನ ಮುಖ್ಯಮಂತ್ರಿ ಯಾರು ಅನ್ನೋದು ಘೋಷಣೆ ಆಗಲಿದೆ ಬಸವರಾಜ ಬೊಮ್ಮಾಯಿನ ಆರವಂದ ಬೆಲ್ಲದ ಇಬ್ಬರಲ್ಲಿ ಯಾರ ಹೆಸರು ಫೈನಲ್ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಒಂದು ವರೆ ಗಂಟೆಗಳಷ್ಟೇ ಬಾಕಿ ಉಳ್ಕೊಂಡಿದೆ ಸಭೆ ಆರಂಭವಾಗಲಿಕ್ಕೆ ಈ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿಯ ಹೆಸರು ಫೈನಲ್ ಮಾಡಿ ನಂತರದಲ್ಲಿ ನಾಳೆನೇ ಪ್ರಮಾಣ ವಚನಕ್ಕೆ ವೇದಿಕೆ ಸಜ್ಜಾಗಬಹುದು ನಾಳೆ ಸಂಜೆನೇ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇವತ್ತು ಸಂಜೆ ಆಗುವಂತಹ ಬೆಳವಣಿಗೆಗಳ ಮೇಲೆ ನಾಳೆ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ಖಚಿತತೆ ಲಭ್ಯವಾಗಲಿದೆ ಬಿಜೆಪಿಯ ಅದೃಷ್ಟದ ಹೋಟೆಲ್ ಅಂತಲೇ ಕರೆಯಲ್ಪಡುವಂತಹ ಕ್ಯಾಪಿಟಲ್ ಹೋಟೆಲ್ಗೆ ಈಗ ಬಿಜೆಪಿಯ ವೀಕ್ಷಕರ ತಂಡ ಹೊರಟಿದೆ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಇಬ್ಬರೂ ಕೂಡ ಈಗ ಕ್ಯಾಪಿಟಲ್ ಹೋಟೆಲ್ನ ಕಡೆಗೆ ಹೊರಟಿದ್ದಾರೆ ಈ ಹಿಂದೆ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದು ಅದೇ ಹೋಟೆಲ್ನಲ್ಲಿ ಈಗ ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನುವಂಥ ಆಯ್ಕೆ ಪ್ರಕ್ರಿಯೆಯು ಕೂಡ ಅದೇ ಹೋಟೆಲ್ನಲ್ಲಿ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕ್ಯಾಪಿಟಲ್ ಹೋಟೆಲ್ನಲ್ಲಿ ನಡೆಯುತ್ತೆ ಸೊ ಶಾಸಕಾಂಗ ಸಭೆಗೆ ಎಲ್ಲವೂ ಕೂಡ ಸಜ್ಜಾಗಿದೆ ಶಾಸಕರು ಆ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಕೆಲವರು ದೂರದಿಂದ ಬರಬೇಕು ಅವರೆಲ್ಲರಿಗೂ ಕೂಡ ಮದ್ ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಇನ್ಫಾರ್ಮ್ ಆಗಿದೆ ಹಲವಾರು ಮಂದಿ ಶಾಸಕರಿಗೆ ಅವರೆಲ್ಲ ತಮ್ಮ ತಮ್ಮ ಊರುಗಳಿಂದ ಬೆಂಗಳೂರಿನತ್ತ ಬಂದು ಈ ಶಾಸಕಾಂಗ ಪಕ್ಷದಲ್ಲಿ ಪಾಲ್ಗೊಳ್ಬೇಕು